ಹರ ಮುನಿದರೆ ಗುರು ಕಾಯನು, ಗುರು ಮುನಿದರೆ ಯಾರ ಕಾಯವರು ಅಂದ್ರೆ ಗುರು ಯಾರಿಗೆ ಕಾಯ್ತಾನಪ್ಪ ಅಂದ್ರೆ ಯಾರು ತನ್ನ ಮನದನ್ನದಲ್ಲಿ ತನ್ನ ಮನದನ್ನದಿಂದ ದುಡಿತಾರ ಅವರಿಗೆ ಗುರು ಬಂದು ಕಾಯ್ತಾನ. ಯಾರು ದುಡಿದ್ರಪ್ಪ ತನ್ನ ಮನದನ್ನದಿಂದ ಅಂದ್ರ ಸಂತರ ಒಳಗೊಬ್ರು ಮಹಾನ ಸಂತರಾಗಿ ಹೋದ್ರು. ಯಾರು ಸಂತರಪ್ಪ ಅಂತಂದ್ರ ಸಂತ ನಾಮದೇವ್ ಮಹಾರಾಜರು. ಸಂತ ನಾಮದೇವ್ ಮಹಾರಾಜರು ಇವರು ಜಾತಿಯಲ್ಲಿ ಶಿಂಪಿಗೇರಿದ್ರು ಕೂಡ ಭಗವಂತನಲ್ಲಿ ಹ್ಯಾಂಗ ತೊಡೆದ್ರು ಅಂತಂದ್ರ ಆ ಭಗವಂತಗ ಯಾವಾಗನು ಆ ಭಗವಂತನ ಕೂಡ ಮಾತನಾಡುತ್ತಿದ್ದರು, ಆ ಭಗವಂತನ ಕೂಡ ಊಟ ಮಾಡುತ್ತಿದ್ದರು. ಆ ನಾಮದೇವ ಹ್ಯಾಂಗ ಹೇಳ್ತಿದ್ದ ಹಾಂಗ ಭಗವಂತನು ಮಾಡುತ್ತಿದ್ದ ಕಾಯಕ. ನಾಮದೇವ ಎಲ್ಲಿ ಹೋಗತ್ತಿದಲ್ಲಿ ಭಗವಂತ ಪಾಂಡುರಂಗ ಹೋಗ್ತಿದ್ದ ಬರ್ತಿದ್ದ. ಒಂದಾದ ಒಂದ್ ದಿವಸ ಏನಾಯ್ತು ಅಂತಂದ್ರ ಸಂತ ನಾಮದೇವ್ಗ ಸೂಕ್ಷ್ಮ ಗರ್ವಹಂಕಾರ ಬಂತು. ನಾ ಭಗವಂತ ಸಂಗಟ ಮಾತಾಡ್ತಾನ, ನಾ ಭಗವಂತ ಸಂಗಟ ಊಟ ಮಾಡ್ತೀನಿ, ನಾ ಹೇಳ್ದಂಗ ಭಗವಂತ ಕೇಳ್ತಾನ, ನನಗಿಂತ ಹೆಚ್ಚಿನ ಶಿಷ್ಯ ಮಗ ಯಾರೂ ಇಲ್ಲ ಅಂತಂದು ಸೂಕ್ಷ್ಮ ಅಹಂಕಾರ ಬಂದಿತ್ತು. ಆಳಾಗ ಹೋಗಿ ಭಗವಂತ ಕೇಳ್ತಾನ, ಹೇ ಜಗತ್ ಪಾಲಕ, ಹೇ ಪರಮಾತ್ಮ ಚತುರ್ಭುಜ, ನನಕ ಹೆಚ್ಚಿನವರು ಶಿಶು ಮಗ ನಿನಗೆ ಯಾರು ಗಂಟೆ ಬಿದ್ದಾರೇನು? ಆಳಾಗ ಭಗವಂತ ಹೇಳ್ತಾನೆ, ಹೇ ನಾಮದೇವ, ನಿನ್ನಲ್ಲಿ ಸೂಕ್ಷ್ಮ ಅಹಂಕಾರ ಬಂದಾದ. ನೀ ನನ್ನ ಸಂಗಟ ಮಾತಾಡ್ತಿ ಉಣಿಸ್ತಿ, ನನಗೆ ನೀ ಹೇಳ್ದಂಗ ನಾನು ಕೇಳ್ತೀನಿ, ಆದರೂ ನಿನಗ ಗುರು ಇಲ್ಲ, ನಾನಿನ್ನ ಪರೀಕ್ಷೆ ಮಾಡ್ತೀನಿ, ಆ ಪರೀಕ್ಷೆ ಒಳಗ ಪಾಸ್ ಆದಂದ್ರ ನಿನಕಿಂತ ಹೆಚ್ಚಿನ ಶಿಶು ಮಗ ಯಾರಿಲ್ಲ ಅಂತಂದ್ರ ನಾ ಮಾನಸ್ತೀನಿ, ಮಾನ ಕೊಡ್ತೀನಿ ಅಂತಂದು ಹೇಳಿದ ಕೂಡಲೇ ಯಾಕಾಗಲಿ ಭಗವಂತ ನೀ ಯಾರ ರೂಪನಾಗ ಬರ್ತೀವ ನಾ ನಿನ್ನ ಖೂನ್ ಹಿಡಿತೀನಿ. ಆಳಾಗ ನಾಮದೇವ್ ಮಹಾರಾಜರು ಮುಂಜಾಳೆದ್ದು ಚಂದ್ರಭಾಗ ಹೊಳೆಯಲ್ಲಿ ಝಳಕ ಮಾಡ್ಲಕ್ಕ ಬಂದಿರು. ಪಾಂಡುರಂಗ ರುಕ್ಮಿಣಿ ಹೇಳ್ತಾನ, ನಡಿಯನ್ನು ನಾವು ನೀವು ಕೂಡಿ ಆ ಶಿಷ್ಯ ನಾಮದೇವನ್ನು ಪರೀಕ್ಷೆ ಮಾಡಬೇಕಾಗ್ಯದ. ಆಳಾಗ ಪಾಂಡುರಂಗ ಹಾಗೂ ರುಕ್ಮಿಣಿ ಕೂಡಿ ಎಲ್ಲಿ ಬಂದ್ರು ಅಂತಂದ್ರೆ ಭೀಮಾ ಹೊಳೆಯಲ್ಲಿ ಬಂದು ಒಂದು ಕುಂಬಾರ ವೇಷನ ಧಾರಣ ಮಾಡಿಕೊಂಡು ಇಬ್ರುವನ್ನ ಕತ್ತಿ ಕುದುರೆ ಮೇಲೆ ತನ್ನೆಲ್ಲ ಗಬಾಳನ ಸಂಸಾರೋಪಿ ಸಾಹಿತ್ಯವನ್ನು ತಗೊಂಡು ಎಲ್ಲಿ ಬಂದ್ರು ಅಂದ್ರೆ ಭೀಮಾವಳಿಯಲ್ಲಿ ಬಂದ್ರು. ಆಳಾಗ ಪಾಂಡುರಂಗ ರುಕ್ಮಿಣಿ ಹೇಳ್ತಾನೆ, ಹೇ ರುಕ್ಮಿಣಿ, ಈ ಜಾನ ಒಂದು ಸತ್ವ ರಜ ತಮ ಮೂರ ಗುಣಗಳು ಒಂದು ಒಲಿಗುಂಡು ಹೂಡು, ಈ ಬ್ರಹ್ಮಾಂಡ ಗಡಿಗೆಯನ್ನ ಆ ಒಲಿ ಮೇಲೆ ಇಟ್ಟು ಅಡಿಗೆಯನ್ನ ಮಾಡು. ಯಾನ ತಂದು ಅಡಿಗೆ ಮಾಡ್ಲಿಕ್ಕಂದು ಕೇಳಿದ ಕೂಡಲೇ ಈ ನಾಯಿ ಬೆಕ್ಕ ಕತ್ತಿ ಕುದುರೆ ನಮ್ಮಲ್ಲಿ ಏನದಾವಲ್ಲ ಇವೆಲ್ಲಾನದ್ರೊಳಗ ಹಾಕು ಕುದಿಸ್ಲಿಕ್ಕ. ಆಳಾಗ ಎಲ್ಲಾನೂ ಹಾಕಿದ್ರು ಕೂಡಲೇ ಗಡಿಗೆ ತುಂಬಲಿಲ್ಲ. ನಾಮದೇವ್ ನಿತ್ತು ನೋಡ್ತಿದ್ದ. ಆಳಾಗ ರುಕ್ಮಿಣಿ ಕೇಳ್ತಾಳ, ನಾ ಪಾಂಡುರಂಗ, ಹೇ ಪತಿದೇವ, ಇದೆಲ್ಲಾನು ಹಾಕಿದ ಕೂಡಲೇ ಗಡಿಗೆ ತುಂಬಲಿಲ್ಲ, ನೀ ಏನು ಮಾಡ್ಲಿ ಅಂತಂದು ಕೇಳಲೆ. ಆಳಾಗ ಪಾಂಡುರಂಗ ಹೇಳ್ತಾನ, ಆ ಹುಡುಗದನ್ನ ಅವನಿಗೆ ಹಾಕತ್ತ. ಆಳಾಗ ನಾಮದೇವ್ ನನಗ ಕೊಯ್ದು ಹಾಕ್ತಾರ ಬಾತಂದು ಓಡಿ ಹೋದ. ಮಾಯದಿಂದ ಪರಮಾತ್ಮ ಗುಡಿ ಒಳಗೆ ಬಂದ, ಹೇ ನಾಮದೇವ, ನಾ ಬಂದಿದ್ದ ನೀ ಖೂನ್ ಇಡ್ಲಿಲ್ಲ, ಇನ್ ಹಂಗ ಮಾಡ್ಲಿ. ಆಳಾಗ ನಾಮದೇವ್ ಹೇಳ್ತಾನ, ಪಾಂಡುರಂಗ ಹೇಳ್ತಾನ, ನಾಮದೇವ್ಗ ನೀ ಅವಂಡ ನಾಗನಾಥಕ್ ಹೋಗ್ಬೇಕು ತೀರ್ಥಯಾತ್ರ ಮಾಡ್ಕೊತು, ಅಲ್ಲೊಬ್ಬ ನಿನ್ನ ಸತ್ಪುರುಷ ಗಂಟೆ ಬೀಳ್ತಾನ, ಅವನ ದರ್ಶನ ಆದ್ರೆ ಮಾತ್ರ ನಿನಗ ಗುರುಕರುಣೆ ಆಗ್ತದ, ಗುರುಕೃಪೆ ಆಗ್ತದ. ಆಳಾಗ ತೀರ್ಥಯಾತ್ರ ಮಾಡ್ಕೊತ ಎಲ್ಲಿ ಬಂದ್ರು ಅಂತಂದ್ರ ಅವಂಡ ನಾಗನಾಥನ ಗುಡಿ ಒಳಗೆ ಬಂದ್ರು. ಅವಂಡ ನಾಗನಾಥನ ಗುಡಿ ಒಳಗೆ ಒಬ್ಬ ಮಹಾರೋಗ ತಟ್ಟುಕೊಂಡು ಸತ್ಪುರುಷ ಕಿವ ನೇತ್ರ ಎಲ್ಲ ಕಾಲೊಳಗಿನ ಮೈ ಒಳಗಿನ ಎಲ್ಲ ಕಿವ ಎಲ್ಲ ಸೋರ್ತಿತ್ತು. ಅಂತ ಸತ್ಪುರುಷ ಒಬ್ಬ ಮಹಾದೇವನ ಲಿಂಗಿನ ಮೇಲೆ ಕಾಲನ್ನ ಹಾಕಿ ನಾಮಸ್ಮರಣೆಯನ್ನ ಮಾಡ್ಕೊತ ಕೂತಿದ. ಆಳಾಗ ನಾಮದೇವ್ ಹೇಳ್ತಾನೆ, ಹೇ ಪಾಪಿಷ್ಟ, ಆ ದೇವಾದಿ ದೇವ ಮಹಾದೇವನ ತಲೆ ಮೇಲೆ ನೀನು ಕಾಲನ್ನ ಹಾಕಿ ಕೂತಿದ್ದಿ, ನಿನ್ನಂತ ಪಾಪಿಷ್ಟ ಯಾರು ಇಲ್ಲ, ಕಾಲ ತೆಗಿ, ಆ ಪರಮಾತ್ಮನ ದರ್ಶನ ಮಾಡ್ಲಕ್ಕ ಬಂದಿದ ತಂದು ಕೂಡ್ಲಿ. ಆಳಾಗ ನಮ್ದೇ ಹೇಳ್ತಾನ, ಆ ಸತ್ಪುರುಷರು ಹೇಳ್ತಾರ, ನನ್ನ ಕಾಲ ನನ್ನ ತೆಗೆದಕ್ಕೂ ಬರಲ್ಲ, ನೀಯನ್ನ ಬಾದುಕ ಮಾಡಿಕ ಕಾಲವನ್ನು ಎಲ್ಲಿ ಲಿಂಗಿಲ್ಲ ಅಲ್ಲಿ ಇಟ್ಟನು ದರ್ಶನ ಮಾಡಿ ಹೋಗತ್ತಂದು ಕೂಡ್ಲೇ ಎಲ್ಲಿ ನಾಮದೇವ್ ಕಾಲ ತೆಗೆದಿಡ್ತಾನ ಅಲ್ಲಿ ಒಂದು ಲಿಂಗ ಉದ್ದು ಹೋಗ್ದೈತಿ. ಅಲ್ಲಿ ಸಾಕ್ಷಾತ್ ನನ್ನ ಮಹಾದೇವ ನಾಗನಾಥ ರೂಪನಾಗ ಬಂದು ಆ ನಾಮದೇವ್ ದರ್ಶನ ಮಾಡಿದ. ಆಳಾಗ ಅವನಿಗೆ ಗುರು ಸಿಕ್ಕ. ಆಳಾಗ ಹೊಳೆ ಬಂದ, ಭಗವಂತ ಹೇಳ್ತಾನ, ನಾನಿನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತೀನಿ, ನಡೆಯತ್ತ ತಂದ.
ಆಗ ಆಷಾಢ ಏಕಾದಶಿ ಆಗಿ ಏಳು ದಿನಕ್ಕೆ ಭಗವಂತ ಎಲ್ಲಿ ಬಂದ್ರು ಅಂತಂದ್ರ ಅರಣ್ಯ ಎಂಬ ಊರದಲ್ಲಿ ಮಲಗಾರ ಸಮಾಜದಲ್ಲಿ ಹುಟ್ಟಿ ಬಂದಂತ ಸಂತ ಸಂತಮಾಳಿ. ಆ ಸಂತಮಾಳಿ ಹೊಲದಲ್ಲಿ ಹೋಗಿ ಸಂತಮಾಳಿ ಗತಾನ, ಹೇ ಸಂತಮಾಳಿ, ಹಿಂದೊಬ್ಬ ನನಗ ತುಡಗಬೇನ ಹಾಕ್ತೇನೆ, ನನಗ ಹೊಡಿಕಾಲಾಗ ನಿನ್ನಲ್ಲಿ ಅಡಗಲಕ್ಕೆ ಜಾಗ ಕೊಡು ಅಂತಂದ ಕೂಡಲೇ ಆಳಾಗ ಆ ಸೌತಾಮಳಿ ಅಲ್ಲಿ ಬೇಡ, ನನ್ನ ಹೃದಯ ಒಳಗ ನೀ ಬಂದು ಕುಂದಿರ್ಬೇಕು ಭಗವಂತ ಅಂತಂದ ಹೇಳಿ ತನ್ನ ಕೈಯಲ್ಲಿ ಇಳಿಗಿತ್ತು. ಆ ಇಳಿಗೆಯನ್ನು ತೋಂಡು ತನ್ನ ಹೃದಯವನ್ನ ಕಳ್ಳನ ಹರಿದು ಆ ಕಳ್ಳಿನ ಒಳಗೆ ಭಗವಂತ ಜಾ ಕೊಡ್ತಾನ. ನಮ್ದೇವ್ ಮಹಾರಾಜ್ ಹಿಂದೆ ಓಡ್ಕೊತ ಬರ್ತಾರ ಸಂತಮಾಳಿದು ಮನೆಗೆ ಬರ್ತಾರೆ, ಕೇಳ್ತಾರ ಸಂತಮಾಳಿ, ಹೇ ಸಂತಮಾಳಿ, ನನ್ನ ಪರಮಾತ್ಮ ಬಂದಿದೇನು? ಆಳಾಗ ಸಂತಮಾಳಿ ಹೇಳ್ತಾರ ಪರಮಾತ್ಮ ಇಲ್ಲಿ ಬಂದಿಲ್ಲ. ಆಳಾಗ ಎಲ್ಲ ಅಡಿಗಿದ ಒಂದು ಸೂಕ್ಷ್ಮ ಶಾಲಿನ ದಾರ ಹೊರಗನ್ನು ಬಿದ್ದಿತ್ತು. ಆಳಾಗ ನಮ್ದೇವ್ ಅತ್ತಣ ಧರಿಲಾ ಪಂಡರಿಚ ಚೋರಗಳ ಬಾಂಧವನೀಯ ದೋರ ಹೃದಯ ಬಂದಿ ಕಾಣ ಕೇಳ ಆತ ವಿಠಲ ಕೊಂಡಿಲ್ಲ. ಒಳಗ ನಿನ್ನ ಭಗವಂತ ಹೃದಯದೊಳಗ ತುಂಬಿ ಕೂತಾನ, ನನ್ನ ಭಗವಂತ ಬಿಡುವಂತ ತಂದು ಬರಿ ಬರಿದಿಂದ ನಮ್ದೇವನ್ನು ಶರಣ ಹೋಗಿ ಭಗವಂತ ಬಿಡಿಸೋಣ ಬಂದಾರ. ಅಂತ ಸಂದ್ರ ಅಂತ ಮಹಾತ್ಮರಾಗಿ ಹೋಗ್ಯಾರ. ನಾವು ನೀವು ಕೂಡಿ ಆ ಗುರುವಿನ ಶಿವನಲ್ಲಿ ಕಾಲಗಳಿದ್ರೆ ನಮ್ಗ ಮುಕ್ತಿ ಸಿಗ್ತಾ ತಂದು ಕೇಳ ನನ್ನ ಎರಡು ಮಾತು ಅನ್ಕೊಂಡು ವಿರಾಮ ಕೊಡ್ತೀನಿ. ಜಯ ಮಂಗ.